ಹಾಯ್ ಹಲೋ ಸ್ನೇಹಿತರೆ, ತಮ್ಮೆಲ್ಲರಿಗೂ RVR ಕನ್ನಡ ಚಾನೆಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಬನ್ನಿ ನಾನು ಈ ದಿನ ಸೀರೆಗೆ ಕುಚ್ಚು ಹಾಕಲು ಬಳಸ್ತೀವಲ್ವಾ ರೇಷ್ಮೆ ದಾರ, ಸೊ ಅದರ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಆಗಿದ್ರೆ ಶುರು ಮಾಡೋಣ. ನೋಡ್ತಾ ಇದ್ದಾರೆ ಇವರು ಅಂತ ಎಸ್ ನಾನು ಸಾರಿಗೆ ಹಾಕ್ತೀವಲ್ವಾ, ಸೊ ಕುಚ್ಚು ಹಾಕ್ತೀವಲ್ವಾ, ಸೊ ಆ ಕುಚ್ಚಿಗೆ ನಾವು ಬಳಸುವಂತಹ ರೇಷ್ಮೆ ದಾರ ಇದು. ಸೊ ನೋಡ್ಬೋದು ಸಾಕಷ್ಟು ಕಲರ್ಸಲ್ಲಿ ನಾನು ಕಲೆಕ್ಟ್ ಮಾಡಿದ್ದೀನಿ. ಸೊ ನಾನು ಸಾರಿಗೆ ಕುಚ್ಚನ್ನು ಹಾಕ್ತೀನಲ್ವಾ, ಸೊ ಆ ಟೈಮಲ್ಲಿ ನಮಗೆ ಆ ಸಾರಿಗೆ ಕಲರ್ಗೆ ತಕ್ಕ ಹಾಗೆಯೇ ನಾವು ಕಲರ್ಸನ್ನು ಯೂಸ್ ಮಾಡ್ತೀವಿ. ಸೊ ನೋಡ್ಬೋದು ಯಾವುದೇ ಕಲರ್ಸ್ ಆದರೂ ನಾವು ಯೂಸ್ ಮಾಡ್ತೀವಿ. ಸೊ ಡಿಸೈನ್ ಹೆವಿ ಇದ್ದರೆ ಈ ರೀತಿ ದಾರಗಳು ಜಾಸ್ತಿ ನಾವು ಯೂಸ್ ಮಾಡ್ತೀವಿ, 2 3 ಈ ರೀತಿಯಾಗಿ. ಸೊ ಸಿಂಪಲ್ ಡಿಸೈನ್ ಇದ್ದರೆ ಸೊ ನಾವು ಅದರಲ್ಲಿ ಒಂದು ರೀಲ್ನಲ್ಲಿ ನಾವು ಹಾಕಿ ಸೊ ಸ್ವಲ್ಪ ಅಂದರೆ ಇಷ್ಟು ಪ್ರಮಾಣದಲ್ಲಿ ಸಹ ಅದು ಉಳಿಬಹುದು. ಸೊ ನೆಕ್ಸ್ಟ್ ನಾವು ಮತ್ತೊಂದು ಸೀರೆಗೇನಾದರೂ ಇದನ್ನು ಅಂದರೆ ಈ ಒಂದು ದಾರವನ್ನು ಬಳಸಬೇಕು ಅನ್ನೋದಾದರೆ ಸೊ ಇದೇ ದಾರವನ್ನು ತೊಗೊಂಡು ಹೋಗಿ ನಾವು ಅಲ್ಲಿ ಶಾಪಲ್ಲಿ ಹುಡುಕ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಯಾಕಂದರೆ ಎಲ್ಲ ಬಾಕ್ಸನ್ನು ಸಹ ಕಿತ್ತು ನೋಡಬೇಕಾಗತ್ತೆ. ಅದಕ್ಕೋಸ್ಕರ ನೀವು ತುಂಬ ಸಿಂಪಲ್ಲಾಗಿ ನಾನು ನಿಮಗೆ ಒಂದು ಟ್ರಿಕ್ಕನ್ನು ಹೇಳ್ಕೊಡ್ತೀನಿ. ಏನು ಅಂತ ಅಂದರೆ ಸೊ ನೋಡಿ, ಇವಾಗ ಫಾರ್ ಎಕ್ಸಾಂಪಲು ನಿಮಗೆ ಈ ಒಂದು ಕಲರ್ ದಾರದ ಇನ್ನೊಂದು ಪೀಸು ಬೇಕಾಗಿರುತ್ತೆ ಅಲ್ವಾ. ಸೊ ಇವಾಗ ಏನು ಮಾಡ್ತೀರಿ, ನೀವು ಸಾಲ್ಬೋದು ಅಂತ ಇದನ್ನು ಹೆಣಿತೀರಾ. ಸೊ ಇದು ನಿಮಗೆ ಕಡಿಮೆ ಬೀಳುತ್ತೆ. ಅವಾಗ ಏನು ಮಾಡಬೇಕು, ಸೊ ಇದನ್ನು ಹೋಗಿ ಡೈರೆಕ್ಟಾಗಿ ನೀವು ಅಲ್ಲಿ ಹುಡುಕಿ ತರೋಕ್ಕೆ ಸಾಧ್ಯ ಆಗ್ತಿರಲ್ಲ. ಸೊ ಆ ಟೈಮಲ್ಲಿ ಏನು ಮಾಡಬೇಕಂದ್ರೆ ಇದರ ಮೇಲೆ ಒಂದು ರ್ಯಾಪರ್ ಇರುತ್ತೆ, ಇಲ್ಲಿದೆ ನೋಡಿ, ಈ ರೀತಿ ಒಂದು ಕವರ್ ಇರುತ್ತೆ ಅಲ್ವಾ. ಸೊ ಈ ರೀತಿ ಕವರಲ್ಲಿ ಈ ಒಂದು ಕಲರ್ದು ಒಂದು ಶೇಡ್ ನಂಬರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು 22 ND ಅಂತ ಇದೆ, ಕಾಣಿಸ್ತಿರ್ಬೋದು ನೋಡಿ 22 ND ಅಂತ ಇದೆ. ಸೊ ಪ್ರತಿಯೊಂದು ಈ ರೀತಿ ರೀಲ್ ಮೇಲೆ ಒಂದು ಕವರ್ ಇರುತ್ತಲ್ವ, ಸೊ ಅದರಲ್ಲಿ ಶೇಡ್ ನಂಬರ್ ಇದ್ದೇ ಇರುತ್ತೆ. ಇಲ್ಲಿ ಸಹ ನೋಡ್ಬೋದು, ನಾನು ಈಗಾಗಲೇ ಇದನ್ನು ಬಳಸಿದ್ದೀನಿ, ಸ್ವಲ್ಪ ಇದೆ. ಇದ್ರ ಮೇಲೆ ಇದೆ 762 D ಅಂತ ಇದೆ. ಸೊ ಅಲ್ವಾ, ಹಾಗೆಯೇ ಮತ್ತೊಂದು ತೋರಿಸ್ತೀನಿ ನೋಡಿ, ಇಲ್ಲಿ ಸಹ ಇರುತ್ತೆ. ಇದು 6 9 6 9 ಈ ರೀತಿ ಇದೆ. ಸೊ ಇದರಲ್ಲಿ ಇರ್ಬೋದು ನೋಡಿ 719 ಈ ರೀತಿ. ಸೊ ಪ್ರತಿಯೊಂದು ರೀಲ್ ಮೇಲೂ ಈ ರೀತಿ ರ್ಯಾಪರ್ನಲ್ಲಿ ಶೇಡ್ ನಂಬರ್ ಇದ್ದೇ ಇರುತ್ತೆ ಅಲ್ವಾ. ಸೊ ನಾವು ಈಸಿಯಾಗಿ ಹೋಗಿಬಿಟ್ಟು ಜಸ್ಟ್ ಇದು ಒಂದು ರ್ಯಾಪರನ್ನು ನಾವು ಅವ್ರಿಗೆ ಕೊಟ್ಟು ಕಲರ್ ಕೊಡಿ ಅಂದರೆ ಸಾಕು. ನಾವು ಯಾವ ಕಲರ್ ಅಂತ ಹೇಳೋದು ಬೇಕಿಲ್ಲ ಸ್ನೇಹಿತರೆ. ಸೊ ಈ ಒಂದು ಬ್ರ್ಯಾಂಡು ಹಾಗೆಯೇ ಈ ಒಂದು ಶೇಡ್ ನಂಬರಿಂದ ಸೊ ಅವರು ಕರೆಕ್ಟಾದಂತಹ ಒಂದು ಕಲರ್ ದಾರವನ್ನು ನಮಗೆ ಕೊಡ್ತಾರೆ ಅಲ್ವಾ. ಸೊ ಇದನ್ನು ಹೇಗೆ ನಾವು ಇಟ್ಕೊಳ್ಳೋದು ಅಂದರೆ ಸೊ ಇವಾಗ ಏನಾಗುತ್ತೆ, ಸೊ ನಾವು ಹೆಣಿತಾ ಇರ್ತೀವಿ, ಆವಾಗ ಬೇಗ ಏನು ಮಾಡ್ತೀವಿ, ಈ ಒಂದು ಕವರ್ನ ರಿಮೂವ್ ಮಾಡಿಬಿಟ್ಟು ಎಲ್ಲೋ ಇಟ್ಬಿಡ್ತೀವಿ. ಸೊ ಅದು ನಮಗೆ ಸ್ವಲ್ಪ ದಿನದ ನಂತರ ಸಿಗಲ್ಲ ಅಲ್ವಾ, ಎಲ್ಲೋ ಇಟ್ಟಿರ್ತೀವಿ. ಹಾಗಾಗಿ ನಾವು ಅದನ್ನೇನು ಮಾಡಬೇಕು, ಅದನ್ನು ಕರೆಕ್ಟಾಗಿ ನಾವು ಎತ್ತಿಟ್ಕೊಂಡ್ರೆ ಸೊ ಮುಂದಿನ ಒಂದು ದಿನಗಳಲ್ಲಿ ನಾವು ಇದೇ ಒಂದು ಕಲರ್ ದಾರವನ್ನು ಮತ್ತೊಮ್ಮೆ ತರಿಸ್ಬೇಕಾದ್ರೆ ಸೊ ಈ ಒಂದು ರ್ಯಾಪರ್ನ ಅವಶ್ಯಕತೆ ತುಂಬ ಇರುತ್ತೆ. ಸೊ ಅದಕ್ಕೆ ಟಿಪ್ಸ್ ಹೇಳ್ತಾ ಇದ್ದೀನಿ. ಏನಂದರೆ ಈ ಒಂದು ರ್ಯಾಪರ್ನ ಇದ್ರ ಮೇಲಿಂದ ತೆಗಿತೀರಿ ಅಲ್ವಾ, ಸೊ ಹೀಗಿರುತ್ತೆ. ತೆಗೆದ ನಂತರ ಸಿಂಪಲ್ ಆಗಿಂದಾಗಲೇ ಜಸ್ಟ್ 1 ಸೆಕೆಂಡಲ್ಲೇ ನೀವು ಮಾಡಬೇಕಾದ ಕೆಲಸ ಏನು ಅಂದರೆ ಜಸ್ಟ್ ಇದನ್ನು ಈ ರೀತಿ ರೋಲ್ ಮಾಡಿಬಿಡಿ. ಸೊ ರೋಲ್ ಮಾಡಿ ಬೇರೆಲ್ಲೂ ಇಡೋ ಅವಶ್ಯಕತೆ ಇಲ್ಲ. ಸೊ ಇದೇ ಒಂದು ಕಲರ್ ರೀಲ್ಗೆ ಈ ಒಂದು ರ್ಯಾಪರ್ನ ಈ ರೀತಿ ಹಾಕಿ ಇಷ್ಟು ಮಾಡಿದರೆ ಆಗೋಯಿತು ನೋಡಿ. ಈ ರೀತಿ ಮಾಡೋದ್ರಿಂದ ಸೊ ನೀವು ಈ ರೀಲ್ ಫುಲ್ಲು ಖಾಲಿ ಆದ್ರೂ ಸಹ ಈ ರೀತಿ ಫುಲ್ ಖಾಲಿ ಆದ್ರೂ ಸಹ ಮತ್ತೊಂದು ಸಾರಿ ನೀವು ಇದನ್ನು ತರಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದೆಲ್ಲ ಖಾಲಿ ಆದ ನಂತರ ಇದು ಬೇಕಿತ್ತಪ್ಪ ಏನು ಮಾಡೋದು ಅನ್ನೋವಾಗ ಸೊ ನೋಡ್ಬೋದು ಇದರಲ್ಲಿ ಸಹ ನಾನು ಹಾಕಿದ್ದೀನಿ ಅಲ್ವಾ. ಸೊ ಇದರಲ್ಲಿ ಸಹ ಹಾಕಿದ್ದೀನಿ. ನಂಗೆ ಮತ್ತೆ ಬೇಕು ಅಂದರೆ ಅದೊಂದು ರ್ಯಾಪರ್ನ ತಗೊಂಡ್ಬಿಡ್ತೀನಿ ನಾನು, ತಗೊಂಡ ನಂತರ ಮತ್ತೆ ಅದನ್ನ ತೊಗೊಂಡು ಬಂದು ರೀಯೂಸ್ ಮಾಡ್ತೀನಿ. ಈಗ ನೋಡ್ತಾ ಇರ್ಬೋದು ಸ್ನೇಹಿತರೆ, ಸೊ ಇವೆಲ್ಲವನ್ನು ನಾನು ತೆಗೆದು ಇದರೊಳಗೆ ಹಾಕ್ತೀನಿ. ಹಾಗೆಯೇ ಹಾಕಿದ್ದಂಥವನ್ನು ನೋಡ್ಬೋದು ನೀವು, ತುಂಬ ದಿನಗಳ ನಂತರ ನಾವು ಅದನ್ನು ತಗೋಬೋದು ನೋಡಿ, ಕಾಣ್ತಾ ಇದೆ ಅಲ್ವಾ. ಸೊ ಈ ರೀತಿ ಹೀಗೆ ಅದನ್ನ ನಾವು ಎತ್ತಿಟ್ಕೊಂಡ್ವಿ ಅಂದ್ರೆ ಸೊ ನೆಕ್ಸ್ಟ್ ಟೈಮ್ ನಮಗೆ ಖಂಡಿತ ಅದು ಯೂಸ್ ಆಗೇ ಆಗುತ್ತೆ. ಸೊ ಹೀಗೆ ನಾನು ನನ್ನ ಒಂದು ಕಲರ್ಸ್ ಏನಿರುತ್ತಲ್ವಾ ಸಾರಿ ಕಲರ್ಸು, ಸೊ ಅದು ಮತ್ತೊಂದು ಸಾರಿ ಬೇಕು ಅನ್ನೋದಾದರೆ ತುಂಬ ಕಷ್ಟಪಡುವಂಥ ಅವಶ್ಯಕತೆ ಇರಲ್ಲ. ಸೊ ನಾವು ಇಮಿಡಿಯೇಟಾಗಿ ಇದನ್ನು ತೆಗೆದುಬಿಟ್ಟು ಜಸ್ಟ್ ಈ ರೀತಿ ರೋಲ್ ಮಾಡಿ ಈ ಒಂದು ರೀಲ್ ಏನಿರುತ್ತಲ್ವ ಸೊ ಅದರಲ್ಲೇ ನಾವು ಹೀಗೆ ಹಾಕಿಬಿಡೋದು. ಸೊ ಹೀಗೆ ಮಾಡೋದ್ರಿಂದ ನಮಗೆ ಯಾವಾಗ ಬೇಕಿದ್ರೂ ಸಹ ನಾವು ಒಂದು ದಾರವನ್ನು ನಾವು ಈಸಿಯಾಗಿ ತಗೋಬೋದು. ನೋಡಿದ್ರಲ್ಲ ಸ್ನೇಹಿತರೆ, ನಿಮಗೆ ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಎಲ್ಲ ಟ್ರಿಕ್ಸು ಟಿಪ್ಸು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ. ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗೆಯೇ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ನಿಮ್ಮ ಅನಿಸಿಕೆಗಳು ಏನೇ ಇದ್ದರೆ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ಸ್ನೇಹಿತರೆ. ಸೊ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳ ಜೊತೆಗೆ ಮತ್ತಷ್ಟು ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಾನು ವಿಡಿಯೋನ ನೋಡ್ತಾ ಇರಿ ಫ್ರೆಂಡ್ಸ್. ಎಲ್ಲರಿಗೂ ನಮಸ್ಕಾರ.